ಕರ್ನಾಟಕ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ತಲೆ ಎತ್ತಿದೆಯಾ ಎನ್ನುವಂತಹ ಅನುಮಾನ ಶುರುವಾಗಿದೆ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಒಂದನ್ನು ನೀಡಿದ್ರು ರಾಜ್ಯಪಾಲರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿಯ ಹಲವಾರು ನಾಯಕರು ಮೈಸೂರು ಚಲೋ ಪಾದಯಾತ್ರೆಯನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಸಮಾರಂಭದಲ್ಲಿ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹಾಗೆ ಜೆ ಡಿ ಎಸ್ ನಾಯಕರು ಈಗ ದ್ವೇಷದ ರಾಜಕಾರಣ ಅಂತ ಯಾಕೆ ತಗೊಂಡೆ ಅಂತಂದ್ರೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಕೊಟ್ಟಿರುವಂತಹ ಕಚೇರಿಯನ್ನ ಮತ್ತೆ ಹಿಂದೆ ಪಡೆಯಲಾಗ್ತಾ ಇದೆ ಯಾಕಾಗಿ ಈ ಈ ಒಂದು ಘಟನೆ ನಡೆಯಿತು ಕರ್ನಾಟಕ ಸರ್ಕಾರ ಏನಾದರೂ ದ್ವೇಷದ ರಾಜಕಾರಣವನ್ನ ಮಾಡಲು ಮುಂದಾಗ್ತಾ ಇದೆಯಾ ಸೋಮಣ್ಣ ಅವರಿಗೆ ಸಚಿವರಾಗಿರುವಂತಹ ಸೋಮಣ್ಣ ಅವರಿಗೆ ಕೊಟ್ಟಿರುವಂತಹ ಕಚೇರಿಯನ್ನ ಹಿಂಪಡೆಯುವಂತಹದ್ದು ಏನ್ ನಿರ್ಮಾಣ ಆಗಿತ್ತು ಹಾಗಾದ್ರೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ನೋಡಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಿದ್ದರಿಂದ ಇತ್ತ ನ ನಾಯಕರು ಸಹ ಸಿಕ್ಕ ಸಿಕ್ಕ ಕಡೆಯಿಂದ ತಿರುಗೇಟನ್ನ ನೀಡ್ತಾ ಇದ್ದಾರೆ ಇತ್ತೀಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಹೋಗದಂತೆ ರಾಜ್ಯ ಸರ್ಕಾರದ ಸುತ್ತೋಲೆಯನ್ನ ಹೊರಡಿಸಿತ್ತು ಆದರೆ ಈಗ ಸಚಿವ ವಿ ಸೋಮಣ್ಣ ಅವರಿಗೆ ನೀಡಲಾಗಿದ್ದಂತಹ ಕಚೇರಿಯನ್ನ ವಾಪಸ್ ಪಡೆದುಕೊಂಡಿದೆ ಹೌದು ಹಳೆ ಪರಿವೀಕ್ಷಣಾ ಮಂದಿರದಲ್ಲಿ ಸೋಮಣ್ಣ ಅವರು ಕಚೇರಿ ಉಪಯೋಗಕ್ಕೆ ಪಡೆದುಕೊಂಡಿದ್ರು ಆದರೆ ಅದೀಗ ಉದ್ಘಾಟನೆಗೆ ಸಿದ್ಧವಿದ್ದಾಗಲೇ ರಾಜ್ಯ ಸರ್ಕಾರ ಕಚೇರಿಯನ್ನ ವಾಪಸ್ ಪಡೆದುಕೊಂಡಿದೆ ತುಮಕೂರು ರೈಲ್ವೆ ನಿಲ್ದಾಣದ ಬಳಿಯಲ್ಲಿರುವಂತಹ ಹಳೇ ಐಬಿಯನ್ನ ಸೋಮಣ್ಣ ಅವರ ಕಚೇರಿ ಉಪಯೋಗಕ್ಕೆ ನೀಡಲು ಅನುಮೋದನೆ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ನೂತನ ಕಚೇರಿ ಅಂತ ಫರ್ನಿಚರ್ ವುಡ್ವರ್ಕ್ ಹಾಗೆ ಟೇಬಲ್ ಚೇರ್ಗಳನ್ನು ಹಾಕಿಸಿದ್ರು ಅಲ್ಲದೆ ನಾಡಿದ್ದು ಅಂದರೆ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಕಚೇರಿ ಉದ್ಘಾಟನೆ ಮುಹೂರ್ತ ಕೂಡ ನಿಗದಿ ಮಾಡಲಾಗಿತ್ತು ಆದರೆ ಕಚೇರಿ ಉದ್ಘಾಟನೆಗೆ ಎರಡು ದಿನ ಬಾಕಿ ಇರುವಾಗಲೇ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಈ ಮೂಲಕ ಸೋಮಣ್ಣ ಅವರಿಗೆ ಬಿಗ್ ಶಾಕ್ ನೀಡಿದೆ ನಾಲ್ಕು ಕೊಠಡಿಗಳನ್ನ ಸೋಮಣ್ಣ ಅವರಿಗೆ ನೀಡಲಾಗಿತ್ತು ಸರ್ಕಾರ ಒಪ್ಪಿಗೆ ನೀಡಿದ ಬಳಿಕ ಪರಿವೀಕ್ಷಣಾ ಮಂದಿರದ ನಾಲ್ಕು ಕೊಠಡಿಗಳನ್ನ ಉನ್ನತೀಕರಣ ಮಾಡಿಸಿಕೊಂಡಿದ್ರು ಆದರೆ ಕಚೇರಿ ಉಪಕರಣಕ್ಕೆ ನೀಡಿದ ಅನುಮೋದನೆ ಈ ಕೂಡಲೇ ಹಿಂಪಡೆಯುವಂತೆ ತುಮಕೂರು ಜಿಲ್ಲಾಧಿಕಾರಿ ಅವರಿಗೆ ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜಶೇಖರ್ ಅವರು ಸೂಚನೆಯನ್ನ ನೀಡಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಆಕ್ರೋಶ ಇನ್ನು ಈ ಸಂಬಂಧ ತುಮಕೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಿಕ್ಕನಾಯಕನಹಳ್ಳಿಯ ಶಾಸಕ ಸುರೇಶ್ ಬಾಬು ಮಾತನಾಡಿ ಸಾವಿರದ ಒಂಬೈನೂರ ಒಂದರಲ್ಲಿ ಬ್ರಿಟಿಷನವರು ಕಟ್ಟಿಸಿದ್ದು ಇದನ್ನು ಇದು ಹಳೆಯ ಪರಿವೀಕ್ಷಣಾ ಮಂದಿರ ಆಗಿತ್ತು ಇದು ಸಂಪೂರ್ಣ ಹಾಳಾಗಿ ಹೋಗಿತ್ತು ಶೀತಲ ವ್ಯವಸ್ಥೆ ಕೂಡ ಆಗಿತ್ತು ಡಿಸಿ ಅವರು ಲೋಕಸಭಾ ಸದಸ್ಯರಿಗೆ ಕಚೇರಿ ಮಾಡಲು ಅನುಮತಿಯನ್ನ ನೀಡಿದ್ರು ಕಚೇರಿ ನವೀಕರಣ ಕೂಡ ಮಾಡಿಕೊಟ್ಟಿದ್ರು ಆದ್ರೆ ಇಂದು ಸರ್ಕಾರ ಪಿಡಬ್ಲ್ಯೂ ಡಿ ಕಾರ್ಯದರ್ಶಿ ರದ್ದುಪಡಿಸಲಾಗಿದೆ ಅಂತ ಆದೇಶವನ್ನ ನೀಡಿದ್ದಾರೆ ಇದು ಕೊಟ್ಟಿದ್ದು ಸರ್ಕಾರವೇ ಆದ್ರೆ ಏಕಾಏಕಿ ರದ್ದು ಮಾಡಿದ್ದಾರೆ ಕೇಂದ್ರ ಸಚಿವರು ಬಳಸಿದರೆ ಅನುಕೂಲ ಆಗಲಿದೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಉತ್ತಮವಾಗಿರ್ತಿತ್ತು ಇದು ಏನಾದರೂ ದಂಧೆ ಮಾಡಿಕೊಂಡಿದ್ದಾರೆ ಭಾಗ್ಯಗಳನ್ನ ಕೊಟ್ಟು ವಾಪಸ್ ಪಡೆದು ಕೊಳ್ಳುವ ರೀತಿಯಲ್ಲಿ ಇದರಲ್ಲಿ ರಾಜಕೀಯ ಬೆರೆಸಬೇಡಿ ಇದನ್ನ ರದ್ದು ಮಾಡಿ ಸರ್ಕಾರಿ ಕಚೇರಿ ನೀಡಬೇಕು ಇದು ರಾಜಕೀಯ ದಾಳವಾಗಿ ಮಾಡಬಾರದು ಅಂತ ಹೇಳಿದ್ದಾರೆ ಸುರೇಶ್ ಗೌಡ ಅವರು ಮಾತನಾಡಿ ಸೋಮಣ್ಣ ಸೀನಿಯರ್ ಲೀಡರ್ ಇದ್ದಾರೆ ದಬ್ಬಾಳಿಕೆ ಮಾಡ್ತೀರಾ ಹೀಗೆ ಮಾಡಬಾರದು ಮೈಸೂರಿನಲ್ಲಿ ಐಬಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಇಲ್ಲಿ ಏನ್ ಕಾನೂನು ದೇವೇಗೌಡರಿಗೆ ಹಾಗೂ ಶಾಸಕರಿಗೆ ಕೊಟ್ಟಿದ್ದಾರಾ ಇಲ್ಲಿ ಯಾಕೆ ಮಾಡ್ತೀರಾ ತುಮಕೂರು ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಮಾಡ್ತೀರಾ ಸೋಮಣ್ಣ ಬಂದಿದ್ದಕ್ಕೆ ಆಗ್ಲಿಲ್ಲ ಆಗಲಿಲ್ಲ ನಲ್ಲಿ ಸೋತಿದ್ದಕ್ಕೆ ಅರಗಿಸ್ಕೊಳ್ಳಲು ಆಗ್ತಾ ಇಲ್ಲ ಯಾರೂ ಸಿಎಂ ಹತ್ತಿರ ಹೋಗಿದ್ರಿ ಅಂತ ಗೊತ್ತಿದೆ ಆದೇಶ ವಾಪಸ್ ಪಡೆಯಿರಿ ಇಲ್ಲ ಅಂದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ